ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ? ಎಲ್ಲರೂ ಮನೆಯಲ್ಲಿರಿ, ಸುರಕ್ಷಿತವಾಗಿರಿ. ನಾನು ನಿಮ್ಮ ಕನ್ನಡ ಟೀಚರ್. ನಾವು ನಿನ್ನೆ ದಿವಸ ಚಂದಮಾಮ ಪದ್ಯವನ್ನು ನಾವು ಕಲಿತ್ವಿ, ಹೌದಾ? ಯಾವ ರೀತಿ ಚಂದಮಾಮ ಪದ್ಯವನ್ನು ನಾವು ರಾಗವಾಗಿ ಹಾಡಬೇಕು ಅನ್ನೋದನ್ನು ನಾವು ಕಲ್ತಿದ್ದೀವಿ. ಆದ್ರೆ ನಾವಿವತ್ತು ಗದ್ಯ ಪಾಠದಲ್ಲಿ ಎರಡನೇ ಪದ ಪಾಠವನ್ನ ಆಯ್ಕೊಂಡಿದ್ದೀವಿ. ಯಾಕೆ ಅಂತಂದ್ರೆ ಪಾಠ ಒಂದು ರ ಗ ಸ ದ ಅ ಮುಕ್ತಾಯವಾಗಿದೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪಠ್ಯ ಪುಸ್ತಕದ PDF ನ ನಾನು ಸೆಂಡ್ ಮಾಡ್ತೀನಿ. ಅದರ ಸಹಾಯದಿಂದ ನೀವು ಎರಡು ಗೆರೆಯಲ್ಲಿರುವಂತಹ ಪುಸ್ತಕದಲ್ಲಿ ರ ಗ ಸ ದ ಅ ಪಾಠಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ನ ರೆಡಿ ಮಾಡಿ. ನಾಗಡಿ ಪುಸ್ತಕದಲ್ಲಿ ಯಾವ ರೀತಿ ಬರಿಬೇಕಂತೇಳಿ ಹೇಳಿದ್ದೀನಿ, ಹೌದಲ್ಲ? ಈ ತರ ಒಂದು ಅಕ್ಷರಗಳಿರ್ತಾವೆ, ಅಕ್ಷರವನ್ನು ಯಾವ ರೀತಿ ಬರಿಬೇಕು, ಯಾವ ರೀತಿ ಪ್ರಾರಂಭ ಮಾಡಬೇಕು, ಯಾವ ರೀತಿ ಅಂತ್ಯ ಮಾಡಬೇಕು ಅದನ್ನೆಲ್ಲ ಹೇಳಿದ್ದೀನಿ ಎರಡು ಜನ ಇರುವಂತಹ ಪುಸ್ತಕದಲ್ಲಿ. ಅದೇ ರೀತಿಯಲ್ಲಿ ನೀವು ರಗಸದ ಆ ಪುಸ್ತಕದಲ್ಲಿ ಯಾವ್ಯಾವ ಆಕ್ಟಿವಿಟೀಸ್ನ ಮಾಡಿಸಿದ್ದೀನಿ, ಚಟುವಟಿಕೆಗಳನ್ನ ಮಾಡಿಸಿದ್ದೀನಿ, ಅದನ್ನು ನೀವು ಫೇರ್ ಬುಕ್ ಅಂತಾರ ಎರಡು ಗೆರೆ ಇರುವಂತಹ ಪುಸ್ತಕದಲ್ಲಿ ನೀವು ಅದನ್ನ ಬರಿಬೇಕು. ಇನ್ನು ಪಾಠ ಎರಡು, ಜ ಉ ಮ ಬ ನ. ಯಾವ ಅಕ್ಷರ ಮಕ್ಕಳು ಇದು? ಜ ಉ ಮ ಬ ನ. ಇಲ್ಲಿ ನೋಡಿ, ಇಲ್ಲಿ ಪುಸ್ತಕದಲ್ಲಿ ಮೊದಲನೇ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡ್ರಿ. ಈ ಪುಸ್ತಕದಲ್ಲಿ ಮೊದಲನೇ ಒಂದು ಚಿತ್ರ ಕೊಟ್ಟಿದ್ದಾರೆ, ಚಿತ್ರ ತೋರಿಸಿ ಪದ ಹೇಳಿಸಿ. ಸೊ ಈ ಪುಸ್ತಕದಲ್ಲಿರುವಂತಹ ಚಿತ್ರಗಳು ನಿಮಗೆ ನೀಟಾಗಿ ಡಿಸ್ಪ್ಲೇ ಆಗೋದಿಲ್ಲ, ಹೌದಿಲ್ಲ? ನೀಟಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಬೋರ್ಡ್ ಮೇಲೆ ಕೆಲವೊಂದು ಚಿತ್ರ ಬರೆದಿದ್ದೀನಿ. ಕೆಲವೊಂದು ಚಿತ್ರ ಅಂದರೆ ಬೇರೆ ಚಿತ್ರ ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಚಿತ್ರನೇ ಬರೆದಿದ್ದೀನಿ. ಓಕೆ, ಸೊ ಇದ್ರ ಸಹಾಯದಿಂದ ನಾವು ಇವತ್ತಿನ ತರಗತಿನ ಪ್ರಾರಂಭ ಮಾಡೋಣ. ನೋಡಿ, ಚಿತ್ರ ತೋರಿಸಿ ಪದ ಹೇಳಿಸಿ ಇದೆಯಲ್ಲ, ಪದ ಹೇಳಿಸಿ. ನೋಡಿ, ಮೊದಲನೇ ಚಿತ್ರ ಯಾವಿದೆ? ಜ ಜ ಜನ ನೋಡಿದ್ರ ಮಕ್ಕಳೇ, ಮೊದಲನೇ ಯಾವುದಿದೆ? ಇಲ್ಲಿ ಪುಸ್ತಕದಲ್ಲಿ ಆರು ಜನ ನಿಂತಿದ್ದಾರೆ, ನಮಗೆ ಆರು ಜನ ಚಿತ್ರವನ್ನು ಬಿಡಿಸಲಿಕ್ಕೆ ಬರಲಿಲ್ಲ, ಸೊ ಹಾಗಾಗಿ ಮೂರು ಜನ ಅಷ್ಟೇ ಬರೆದಿದ್ದೀವಿ. ಓಕೆ, ಜ ಜನ, ಹೌದಾ? ಇನ್ನ ಎರಡನೇ ಚಿತ್ರ ಯಾವುದಿದೆ? ಊರಗ ಅಂದ್ರೆ ಯಾವುದು? ಹಾವು. ವೆರಿ ಗುಡ್, ಹಾವಿಗೆ ನಾವು ಊರಗ ಅಂತ ಸಹಿತ ಕರಿತೀವಿ. ಜ ಜನ ಊರಗ. ಮುಂದಿನ ಅಕ್ಷರ ಯಾವುದು? ಮ ಮ ಮರ. ನೀವು ನೋಡಿರ್ತೀರಿ, ಹೌದಾ? ಇನ್ನ ಬ ಬ ಬನ. ಬನ ಅಂದ್ರೇನು? ಕಾಡು, ಅರಣ್ಯ, ಅಡವಿ. ಬನಕ್ಕಿರುವಂತಹ ಸಮಾನಾರ್ಥಕ ಪದಗಳು. ಯಾವ ಚಿತ್ರ ಹೇಳಿ? ಯಾವ ಚಿತ್ರ ಅದು? ವೆರಿ ಗುಡ್, ನ ನಗರ. ನೋಡಿದ್ರಿ ಮಕ್ಕಳೇ, ನೋಡಿ
ಚಿತ್ರ ಒಂದು. ಯಾವ ಚಿತ್ರ ಹೇಳಿದು? ಜ ಜನ. ಅಕ್ಷರ ಎರಡು ಉ ಊರಗ. ಊರಗ ಅಂದ್ರೇನು? ಹಾವು. ಮ ಮ ಮರ. ಬ ಕಾಡು. ಬನ ಬ ಬನ. ಬನಕ್ಕಿರುವಂತಹ ಸಮಾನಾರ್ಥಕ ಪದಗಳ್ಯಾವ ಹೇಳಿ? ಅರಣ್ಯ, ಕಾಡು, ಅಡವಿ ಇತ್ಯಾದಿ. ಇತ್ಯಾದಿ ಅಂತ ಅಂದರೆ ಇನ್ನು ಮುಂತಾದವುಗಳಿದ್ದಾವೆ ಅಂತೇಳಿ. ಇತ್ಯಾದಿ ಅಂದರೆ ಕಾಡಂತ ಇಲ್ಲ. ಓಕೆ. ಬ ಬ ಆಯ್ತಲ್ಲ. ಇನ್ನು ಕೊನೆಯ ಅಕ್ಷರ ನ. ನ ನಗರ. ಕಾಣಿಸ್ತಿದೆಯಾ ಮಕ್ಕಳೇ? ನಗರ. ನಗರದಲ್ಲಿ ನಾವೇನೇ ಕಾಣ್ತೀವಿ? ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಾಣ್ತೀವಿ, ಕಟ್ಟಡಗಳನ್ನ ಕಾಣ್ತೀವಿ. ಅದೇ ರೀತಿ ಸುಮಾರು ವಾಹನಗಳನ್ನ ಕಾಣ್ತೀವಿ. ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರದ ಗಾಡಿಗಳನ್ನು ಸಹಿತ ನಾವು ಕಾಣ್ತೀವಿ. ಎಲ್ಲ ರೀತಿಯ ವಾಹನಗಳನ್ನ ನಾವು ಜನದಟ್ಟಣೆಗಳನ್ನ ಕಾಣೋದಲ್ಲಿ ನಗರದಲ್ಲಿ. ಹಳ್ಳಿಗಳಲ್ಲಿ ಅಷ್ಟು ಜನದಟ್ಟಣೆ ಇರೋದಿಲ್ಲ, ಅಷ್ಟೊಂದು ವಾಹನ ಗಲಾಟೆ ಸಹಿತ ಇರುವುದಿಲ್ಲ. ಅದೆಲ್ಲ ಇರೋದಿಲ್ಲಿ ನಗರದಲ್ಲಿ. ಹೌದಾ? ನಗರದಲ್ಲಿ ಯಾಕೆ ಅಂತಂದ್ರೆ ಬಹಳಷ್ಟು ಜನ ನಗರದಲ್ಲಿ ವಾಸವಾಗಿರ್ತಾರೆ. ಅದಕ್ಕೋಸ್ಕರ ವಾಹನ ದಟ್ಟಣೆ ಜಾಸ್ತಿ ಇರುತ್ತೆ ಮತ್ತು ಕಟ್ಟಡಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಓಕೆನಾ? ಇಲ್ಲಿ ನೋಡಿ ಜ ಊ ಮ ಬ ನ ಅದನ್ನ ಸಹ ಹೇಳಿ ನೋಡಿ. ಜ ಜನ. ಸುತ್ತಮುತ್ತಲ ಪ್ರದೇಶ ಎಲ್ಲವೂ ಕೂಡ ಮರಗಳಿಂದ, ಗಿಡಗಳಿಂದ, ಸಣ್ಣ ಪುಟ್ಟ ಪ್ರಾಣಿಗಳಿಂದ ಕೂಡಿರುವುದೇ ಅರಣ್ಯ. ಓಕೆ. ನಗರ ಪ್ರದೇಶದಲ್ಲಿ ರಸ್ತೆಯ ಬದಿಯಲ್ಲಿ ಮಾತ್ರ ನಾವು ಮರಗಿಡಗಳನ್ನ ನಾವು ಕಾಣ್ತೀವಿ. ಆದರೆ ಕಾಡಿನಲ್ಲಿ ಸುತ್ತೆಲ್ಲ ನಾವು ಮರಗಿಡಗಳನ್ನ ಕಾಣ್ತೀವಿ. ಹೌದಲ್ವಾ? ಸೊ ಹಾಗಾದ್ರೆ ಜ ಊ ಮ ಬ ನ ಚಿತ್ರಗಳನ್ನ ನೋಡಿ ಯಾವ ರೀತಿ ಪದಗಳನ್ನ ಗುರುತಿಸಬೇಕನ್ನೋದನ್ನ ನೀವು ಕಲಿತಿದ್ದೀರಿ. ಹೌದಲ್ಲ? ಸೊ ಹಾಗಾದ್ರೆ ಜ ಊ ಮ ಬ ನ ಅಕ್ಷರಗಳ ಮುಂದಿನ ಚಟುವಟಿಕೆನ ನಾವು ಈಗ ನೋಡೋಣ. ಇಲ್ಲಿ ನೋಡಿ ಜ ಊ ಮ ಬ ನ ಅಕ್ಷರಗಳನ್ನ ನೀವು ಉಚ್ಚಾರ ಮಾಡೋದನ್ನ ಕಲಿಬೇಕು. ಉಚ್ಚಾರ ಅಂತ ಹೇಳಿ ಏನೇಳಿ? ಉಚ್ಚಾರ ಅಂತ ಅಂದ್ರೆ ಹೇಳುವುದು. ಅಕ್ಷರಗಳನ್ನ ನೀವು ಯಾವ ರೀತಿ ಹೇಳ್ತೀರಾ ಅನ್ನೋದಕ್ಕೆ ನಾವು ಉಚ್ಚಾರ ಅಂತೇಳಿ ಕರಿತೀವಿ. ಈಗ ನೋಡಿ ಈ ಅಕ್ಷರವನ್ನು ನಾವು ಯಾವ ರೀತಿ ಕರಿತೀವಿ? ಜ. ಯಾವ ರೀತಿ ಕರಿತೀವಿ? ಜ. ಈ ರೀತಿ ನೀವು ಉಚ್ಚಾರ ಮಾಡೋದನ್ನ ಕಲಿಬೇಕು. ನೋಡಿ ಇಲ್ಲಿ ಯಾವ ಅಕ್ಷರ ಹೇಳಿ ಮಕ್ಕಳೇ? ಜ ಉ ಮ ಬ ನ. ಓಕೆ. ಈಗ ಅಕ್ಷರವನ್ನ ಉಚ್ಚಾರ ಮಾಡೋದನ್ನ ನೀವು ಪ್ರತಿದಿನ ಅಭ್ಯಾಸ ಮಾಡಿ ತದನಂತರ ನಿಮಗೆ ಅಕ್ಷರ ಉಚ್ಚಾರಗಳು ಬಹಳ ಸುಲಭ ಆಗಿ ಹೋಗ್ತವೆ. ಬಹಳ ಸುಲಭವಾಗಿ ನೀವು ಈ ಎಲ್ಲ ಅಕ್ಷರಗಳನ್ನ ಉಚ್ಚಾರ ಮಾಡೋದಕ್ಕೆ ಕಲಿತೀರಿ. ಯಾವಾಗ? ಪ್ರತಿನಿತ್ಯ ನೀವು ಈ ಅಕ್ಷರಗಳನ್ನ ಅಥವಾ ವರ್ಣಮಾಲೆಯಲ್ಲಿ ಬರೋ ಯಾವುದೋ ಅಕ್ಷರವನ್ನ ಪ್ರತಿನಿತ್ಯ ನೀವು ಅಭ್ಯಾಸ ಮಾಡ್ತಿದ್ರೆ ನಿಮ್ಮ ಉಚ್ಚಾರಣೆ ಸುಧಾರಣೆ ಆಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ನೋಡಿ ನ ನ ಮತ್ತೆ ನ ಎರಡು ಒಂದೇ ಉಚ್ಚಾರದಲ್ಲಿ ಹೇಳ್ತಿರ್ತಾರೆ. ಇದರ ಉಚ್ಚಾರ ಯಾವ ರೀತಿ ಕೊಡಬೇಕು ಹೇಳಿ? ನ.
ಓಕೆ ನ ಈ ರೀತಿ ಇದ್ರ ಉಚ್ಚಾರ ಇರುತ್ತೆ ಆಯ್ತಲ್ಲ ಇದನ್ನ ಬಹಳಷ್ಟು ಮಕ್ಕಳು ಏನದು ತಪ್ಪು ಮಾಡೋದೇನಪ್ಪ ಅಂತಂದ್ರೆ ನ ಮತ್ತೆ ನ ಅಕ್ಷರವನ್ನ ಉಚ್ಚಾರ ಮಾಡಬೇಕಾದ್ರೆ ನ ನವಿಲು ನ ಹಣ ಓಕೆ ನಾಯ ಉಚ್ಚಾರ ಮಾಡಬೇಕು ಮತ್ತು ನಾಯ ಉಚ್ಚಾರ ಮಾಡಬೇಕು ಓಕೆ ಅದೇ ರೀತಿ ನೀವು ಪ್ರತಿದಿನ ವರ್ಣಮಾಲೆಯಲ್ಲಿ ಬರುವಂತ ಎಲ್ಲ ಅಕ್ಷರಗಳನ್ನ ನೀವು ಪ್ರತಿದಿನ ಉಚ್ಚಾರ ಮಾಡ್ತಿದ್ದಂದ್ರೆ ನಿಮ್ಮ ಉಚ್ಚಾರಣೆ ಬಹಳಷ್ಟು ಪರ್ಫೆಕ್ಟ್ ಅಂತಂದ್ರೆ ಏನಂತಾರೆ ಕರೆಕ್ಟ್ ಆಗಿ ನೀವು ಉಚ್ಚಾರ ಮಾಡೋದನ್ನ ಕಲಿತೀರಿ ಪರ್ಫೆಕ್ಟ್ ಮೀನ್ಸ್ ಕರೆಕ್ಟ್ ಆಗಿ ಉಚ್ಚಾರವನ್ನ ನೀವು ಕಲಿತೀರಿ ಈಗ ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ನೀವು ಬರೆಯೋದನ್ನು ಸಹಿತ ಕಲಿಬೇಕು ಯಾವ ರೀತಿ ಈ ಅಕ್ಷರಗಳನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ನೀವು ಈಗ ನೋಡಿ ಮತ್ತು ನಿಮ್ಮ ಬರವಣಿಗೆ ಸುಧಾರಿಸಲಿ ಅಂತೇಳಿ ಮತ್ತೊಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ಹೌದಲ್ಲ ಕಾಪಿ ಪುಸ್ತಕ ಆಗಲಿ ಆ ಪುಸ್ತಕದಲ್ಲೂ ಸಹಿತ ಪ್ರತಿದಿನವೂ ನೀವು ಒಂದೊಂದು ಪೇಜ್ನ ಬರಿಬೇಕು ಯಾವಾಗಿಂದ ಶುರು ಮಾಡಬೇಕು ಈ ಅಕ್ಷರಗಳ ಅಭ್ಯಾಸ ಪೂರ್ಣ ಆದಾಗಿಂದ ನಿಮಗೆ ಅಕ್ಷರ ಉಚ್ಚಾರ ಮಾಡಕ್ಕೆ ಬರಬೇಕು ಬರಲಿಕ್ಕೆ ಬರಬೇಕು ಆಯ್ತಲ್ಲ ತಪ್ಪಿಲ್ಲದೆ ಓದಲಿಕ್ಕೆ ಬರಬೇಕು ಪದಗಳನ್ನ ನಂತರ ನೀವು ಆ ಅಭ್ಯಾಸದ ಕಾಪಿ ಪುಸ್ತಕವನ್ನು ನೀವು ಬರೆಯೋದಕ್ಕೆ ಶುರು ಮಾಡಬೇಕು ಇದರಿಂದ ನಿಮ್ಮ ಬರವಣಿಗೆ ಸುಧಾರಣೆ ಆಗುತ್ತೆ ಬರವಣಿಗೆ ಸುಧಾರಣೆ ಆಗುವಂತಂದ್ರೆ ಹೇಳಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಹೌದಲ್ಲ ನಿಮ್ಮ ಬರವಣಿಗೆ ಬಹಳಷ್ಟು ಚಂದವಾಗಿದ್ದರೆ ಓದಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಒಂದು ಮತ್ತು ಇತರರು ನಿಮ್ಮ ಕೈ ಬರಹವನ್ನು ಇಷ್ಟಪಡ್ತಂದ್ರೆ ಏನಿಸುತ್ತೆ ಖುಷಿ ಆಗುತ್ತಿಲ್ಲ ಯಸ್ ಅದೇ ರೀತಿ ನೀವು ಕಾಪಿ ಪುಸ್ತಕವನ್ನು ಪ್ರತಿನಿತ್ಯ ಬರೀತಾ ನಿಮ್ಮ ಬರವಣಿಗೆಯನ್ನು ಸುಧಾರಣೆ ಮಾಡಿಕೊಡಿ ಹೌದಾ ನೋಡಿ ಯಾವ ರೀತಿ ಅಕ್ಷರಗಳನ್ನ ಬರೆಯೋದಕ್ಕೆ ಎರಡು ಗೆರೆ ಇರುವಂತಹ ಪುಸ್ತಕದಲ್ಲಿ ಯಾವ ರೀತಿ ಅಕ್ಷರಗಳನ್ನ ಬರೀಬೇಕು ಅನ್ನೋದನ್ನ ನಾನೀಗ ತೋರಿಸ್ತೀನಿ ಇಲ್ಲಿ ನೋಡಿ ಮಕ್ಕಳೇ ಮೊದಲನೇ ಅಕ್ಷರ ಯಾವುದು ಜ ಮೊದಲನೇ ಅಕ್ಷರ ಯಾವುದು ಜ ಈ ಜ ಅಕ್ಷರವನ್ನ ಯಾವ ರೀತಿ ಬರಬೇಕಂತೇಳಿ ಇನ್ನೊಮ್ಮೆ ಒಂದು ಕೆಳಗೆ ನೋಡ್ರಿ ಡಾಟ್ ಡಾಟ್ ಇದ್ದಾರಲ್ಲ ಅಲ್ಲಿ ನೋಡ್ರಿ ಒಂದನೇ ಇಲ್ಲಿಂದ ಶುರು ಮಾಡ್ತೀವಿ ಹೀಗೆ ಇಲ್ಲಿ ಬಾಣದ ಮತ್ತು ಕೆಲವೊಂದು ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಶುರು ಮಾಡಬೇಕು ಅನ್ನೋದನ್ನ ಈ ಬಾಣ ಮುಗಿದ ಪ್ರಕಾರ ಬರೆಯುವುದಂತಂದ್ರೆ ಹಿಂದೆ ನೋಡಿ ಇದು ಜ ಹೇಳ್ತು ಜಯ ಹೇಳ್ರಿ ಹೌದಾ ಇಲ್ಲಿಗೆ ಮೇಲಿನ ಗೆರೆಗೆ ಮತ್ತು ಕೆಳಗಿನ ಗೆರೆಗೆ ತಾಪು ಹಾಕಿರಬೇಕು ಮೇಲಿನ ಗೆರೆ ಮತ್ತು ಕೆಳಗಿನ ಗೆರೆಗೆ ಅಕ್ಷರ ಈ ರೀತಿ ತಾಪು ಅಂತ ಇರಬೇಕು ಈ ರೀತಿ ನಾವು ಬರಬೇಕು ಇನ್ನು ಎರಡನೇ ಅಕ್ಷರ ಬರಬೇಕು ಮೇಲಿನ ಅಕ್ಷರ ಕೆಳಗಿನ ಅಕ್ಷರ ತಾಕುವಂತೆ ಇರಬೇಕು ಮೇಲಿನ ಗೆರೆ ಮತ್ತು ಕೆಳಗಿನ ಗೆರೆ ಮತ್ತೆ ಅಕ್ಷರ ತಾಕಬೇಕು ಓಕೆ ಇನ್ನು ಮೂರನೇದು ಮ ನೋಡಿದ್ರ ಬ ನ
ಈ ರೀತಿ ಜ ಉ ಮ ಬ ನ ಅಕ್ಷರವನ್ನು ನಾವು ಬರೆಯಲಿಕ್ಕೆ ಕಲಿಬೇಕು. ಇನ್ನು ಜ ಅಕ್ಷರವನ್ನು ಕಲಿತ್ರಿ, ಅದೇ ರೀತಿ ಉ ಅಕ್ಷರವನ್ನ ಯಾವ ರೀತಿ ಕಲಿಬೇಕು ಅಂತ ನೋಡಿ. ಬಾಣದ ಗುರುತು ನೋಡಿ, ಯಾವ ಕಡೆ ಹೋಗಿದೆ ಬಾಣದ ಗುರುತು ಅಂತ ಹೇಳಿ, ಆಯ್ತಿಲ್ಲ ನೋಡಿ, ಬಾಣದ ಗುರುತು ಮೇಲಿಂದ ಕೆಳಗೆ ಬಂದಿದೆ ಈ ರೀತಿ, ಮತ್ತು ಮೇಲೋಗಿದೆ, ಮತ್ತು ಕೆಳಗೆ ಬಂದಿದೆ, ಮತ್ತು ಮೇಲೋಗಿದೆ ಈ ರೀತಿ. ಈ ಬಾಣದ ಗುರುತಿನ ಸಹಾಯದಿಂದ ಅಕ್ಷರವನ್ನು ನೀವು ಬರೀಲಿಕ್ಕೆ ಕಲಿಬೇಕು. ಇನ್ನು ಮೂರನೇ ಅಕ್ಷರ ಯಾವ ಇದೆಯಪ್ಪ ಅಂತಂದ್ರೆ ಮಾ, ಮಾ ಯಾವ ನೋಡ್ರಿ, ಬಾಣದ ಗುರುತು ಕೆಳಗಿದೆ ಮತ್ತು ಕೆಳಗಿದೆ ಮತ್ತು ಕೆಳಗಿದೆ ಮತ್ತು ಮೇಲೆ ತಲೆಕಟ್ಟನ್ನು ಕೊಡುವಂಥದ್ದು. ಬಾಣದ ಗುರುತಿನ ಸಹಾಯದಿಂದ ನಾವು ಅಕ್ಷರಗಳನ್ನ ಮೇಲಿಂದ ಕಲಿಬೇಕು. ಮತ್ತೊಂದು ಸತಿ ಕೇಳ್ತೀವಿ ನೋಡ್ರಿ, ಮಾ ನೋಡ್ರಿ, ಬಾಣದ ಗುರುತು ಅದೇ ರೀತಿ ಬೇರೆ ಕಡೆ ಹೋಗಿದೆ ನೋಡ್ರಿ, ಕರೆಕ್ಟ್ ಐತಲ್ಲ. ಇದೇ ರೀತಿ ನೀವು ಬರವಣಿಗೆಯನ್ನ ಅಭ್ಯಾಸ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಅಕ್ಷರ ಯಾವ್ರಿ, ಬ, ಬ ಅಕ್ಷರದ ಬಾಣದ ಗುರುತು ಯಾವ್ದು ನೋಡೋಣ. ನೋಡಿ ಮಕ್ಕಳೇ, ಮೊದಲಿಂದ ಶುರು ಮಾಡಿ ನಂತರ ಈ ರೀತಿ ಬರೀಬೇಕು. ಪ್ರಾರಂಭದ ಇಲ್ಲಿಂದ ಪ್ರಾರಂಭ ಮಾಡಬೇಕು, ಇಲ್ಲಿಂದ ಪ್ರಾರಂಭ ಮಾಡಿ ಈ ರೀತಿ ಈ ರೀತಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಈ ರೀತಿ ನಾವು ಬ ಅಕ್ಷರವನ್ನು ಬರೀತೀವಿ. ಇನ್ನು ನ ಅಕ್ಷರವನ್ನು ಯಾವ ರೀತಿ ಬರೀಬೇಕು, ನ ನ ಅಕ್ಷರಕ್ಕೆ ಬಾಣದ ಗುರುತು ಯಾವ್ಯಾವ ಥರ ಇದೆ ನೋಡೋಣ. ಮೊದಲನೇ ಬಾಣದ ಗುರುತು ಎರಡು, ಬಾಣದ ಗುರುತು ಮೂರು, ಬಾಣದ ಗುರುತು ನಾಲ್ಕು ಮತ್ತು ತಲೆಕಟ್ಟು ಬಾಣದ ಗುರುತು ಐದು. ಇದು ನೋಡಿ, ಬಾಣದ ಗುರುತು ಮೊದಲಿಂದ ಯಾವಾಗಿದೆ, ಕೆಳಗಿಂದ ಮೇಲೋಗಿದೆ, ನಂತರ ಕೆಳಗೆ ಮತ್ತೆ ಕೆಳಗಿದೆ, ಮತ್ತೆ ಮೇಲೋಗಿದೆ, ನಂತರ ಅದಕ್ಕೆ ತಲೆಕಟ್ಟು. ಈ ರೀತಿ ನಾವು ನ ಅಕ್ಷರವನ್ನು ಬರೀತೀವಿ. ಇದರ ಜೊತೆಗೆ ಕೆಲವೊಂದು ಕಾಪಿ ಪುಸ್ತಕದಲ್ಲಿ ನೀವು ಗಮನಿಸಿರ್ಬೋದು, ಮೊದಲನೇದಾಗಿ ನಿಮಗೆ ಯಾವ ಪದಗಳನ್ನ ಬರೀಬೇಕಲ್ಲ ಅದನ್ನೆಲ್ಲ ಕರೆಕ್ಟ್ ಮುದ್ರಣ ಮಾಡಿರ್ತಾರೆ. ಆದರೆ ಎರಡನೇ ಸಾಲು ಮತ್ತು ಮೂರನೇ ಸಾಲಲ್ಲಿ ಈ ತರ ಚುಕ್ಕಿ ಚುಕ್ಕಿ ಅಂತ ಇಟ್ಟಿರ್ತಾರೆ ನೋಡಿದಿರಿ. ಯಾಕೆ ಇಟ್ಟಿದ್ದಾರೆ ಗೊತ್ತಿಗೆ, ಯಾರಾದರೂ ಹೀಗಿದೆ. ಈಗ ನಮ್ಮ ಪುಸ್ತಕದಲ್ಲೂ ಸಹಿತ ನೀವು ನೋಡ್ಬೋದು. ಈಗ ನಿಮ್ಮ ಪುಸ್ತಕದಲ್ಲಿ ಸಹಿತ ನೋಡ್ಬೋದು ಈ ರೀತಿ ಇದೆ. ಮೊದಲನೇ ಸಾಲಿನ ಕೆಳಗಡೆ ಈ ರೀತಿ ಚುಕ್ಕಿಯಲ್ಲಿ ಇದೆ ಅಕ್ಷರ. ಹೌದಾ, ಯಾಕೆ ಈ ಥರ ಕೊಟ್ಟಿದ್ದಾರೆ ಗೊತ್ತಿದೆಯಾ? ಅಂದ್ರೆ ನಿಮ್ಮ ಅಕ್ಷರಾಭ್ಯಾಸ ಕರೆಕ್ಟ್ ಆಗಿ, ಕರೆಕ್ಟ್ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಅಕ್ಷರಾಭ್ಯಾಸವನ್ನು ಕರೆಕ್ಟ್ ಆಗಿ ಆ ನಿಯೋಗಕ್ಕೋಸ್ಕರ ಕೊಟ್ಟಿದ್ದಾರೆ ನೋಡಿ. ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಚುಕ್ಕಿಯನ್ನ ಒಂದಕ್ಕೊಂದು ಜೋಡಿಸಿ ಬರೀಬೇಕು, ಚುಕ್ಕಿಯನ್ನ ಸೇರಿಸ್ಬೇಕು. ಹೀಗೆ ಚುಕ್ಕಿಗಳನ್ನ ಸೇರಿಸಿದಾಗ ಮೇಲೆ ಯಾವ ಅಕ್ಷರ ಕೊಟ್ಟಿದಾರಲ್ಲ ಕೆಳಗು ಸಹಿತ ಅದೇ ಅಕ್ಷರ ನಮಗೆ ಬರೆದಾಗ ಅದೇ ಅಕ್ಷರ ನಮಗೆ ರಚನೆ ಆಗುತ್ತೆ, ನಮ್ಮ ಕೈಯಿಂದನೇ ರಚನೆ ಆಗುತ್ತೆ. ಈ ರೀತಿ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಚುಕ್ಕಿಗಳು ಸಹಾಯ ಇಲ್ಲದೆ ಕೂಡ ನಾವು ಬರೆಯಬಹುದು. ಹೌದಾ, ಚುಕ್ಕಿಗಳಿಲ್ಲದೆ ಸಹಿತ ನಾವು ಬರೀಬಹುದು. ಇನ್ನು ನೋಡಿದ್ರಿ ಮಕ್ಕಳೇ, ಚುಕ್ಕಿಗಳ ಸಹಾಯದಿಂದ ಯಾವ ರೀತಿ ಅಕ್ಷರವನ್ನು ಬರೀಬೇಕು ಮತ್ತು ಬಾಣ
ಸಹಾಯದಿಂದ ಯಾವ ರೀತಿ ಯಾವ ಅಕ್ಷರವನ್ನ ಯಾವ ರೀತಿ ಬರೆಯಬೇಕು ಅಂದ್ರೆ ನೀವು ಇವತ್ತಿನ ದಿವಸ ಕಲ್ತಿದ್ದೀರಿ. ಕಲ್ತಿದ್ದೀರ ನೀವು? ಎಸ್. ಇವತ್ತಿನ ಮನೆ ಕೆಲಸ ಏನಪ್ಪಾ ಅಂತಂದ್ರ, ಪುಟ ಸಂಖ್ಯೆ 19, ಪುಟ ಸಂಖ್ಯೆ 19, ಜ ಉ ಮ ಬ ನ ಅಭ್ಯಾಸಕ್ಕೆ ಅಂತೇಳಿ ಎರಡು ಗೆರೆ ಕೊಟ್ಟಿದ್ದಾರೋ, ಇದನ್ನು ನೀವು ನಕಲು ಮಾಡಬೇಕು. ಚುಕ್ಕಿ ಚುಕ್ಕಿ ಇದೆಯಲ್ಲ, ಅದನ್ನು ಸಹಿತ ಚುಕ್ಕಿಯನ್ನು ಸೇರಿಸಿ ಅಕ್ಷರ ರಚನೆ ಮಾಡಬೇಕು. ಚುಕ್ಕಿ ಇಲ್ಲದೇನೂ ಕೂಡ ನೀವು ಬರೆಯೋದನ್ನು ಕಲಿಬೇಕು. ಅದಕ್ಕೋಸ್ಕರ ಎರಡು ಲೈನ್ ಕೊಟ್ಟಿದ್ದಾರೆ, ಹೌದಾ, ಎರಡು ಸಾಲು ಅದಕ್ಕೋಸ್ಕರ ಅಂತಾನೆ ಕೊಟ್ಟಿದ್ದಾರೆ, ನಿಮ್ಮ ಅಕ್ಷರ ಅಭ್ಯಾಸಕ್ಕೋಸ್ಕರ. ತಿಳಿತಾ? ಇದನ್ನು ಎರಡು ಸಾಲು ಬರಿಬೇಕು, ಮತ್ತು ಎರಡು ಗೆರೆ ಇರುವ ಪುಸ್ತಕದಲ್ಲಿ ಜನ ಉರಗ ಮರ ಬನ ನಗರ ಈ ಪದಗಳನ್ನ ಐದು ಸಾರಿ ಬರಿಬೇಕು. ಎಷ್ಟು ಸಾರಿ ಬರಿಬೇಕು? ಐದು ಸಾರಿ. ಜ ಜನ ಉ ಉರಗ ಮ ಮರ ಬ ಬನ ನ ನಗರ ಈ ರೀತಿ ಅಕ್ಷರಗಳನ್ನ ಬರೆದು ನಂತರ ಪದಗಳನ್ನ ಬರಿಬೇಕು. ಎರಡು ಗೆರೆ ಪುಸ್ತಕದಲ್ಲಿ ಎಷ್ಟು ಸಾರಿ ಬರಿಬೇಕು? ಐದು ಸಾರಿ. ಒಂದು ಪದವನ್ನು ಐದು ಸಾರಿ ಬರಿಬೇಕು. ಸೊ ಅದೇ ರೀತಿ ಐದು ಪದ ಇದೆ, ಹೌದಾ, ಜನ ಐದು ಸಾರಿ ಬರಿಬೇಕು, ಮರ ಐದು ಸಾರಿ ಬರಿಬೇಕು, ಉರಗ ಐದು ಸಾರಿ ಬರಿಬೇಕು, ಬನ ಐದು ಸಾರಿ ಬರಿಬೇಕು, ನಗರ ಪದವನ್ನು ಐದು ಸಾರಿ ಬರಿಬೇಕು. ಇದು ನೋಟ್ಬುಕ್ಕಲ್ಲಿ ಕೊಡುವಂತಹ ಹೋಮ್ವರ್ಕ್ ಇದಾಗಿದೆ. ಪಠ್ಯಪುಸ್ತಕದಲ್ಲಿ ಕಾಪಿ ಮಾಡಬೇಕಾಗಿದೆ. ಯಾವ ಕಾಪಿ ಮಾಡಬೇಕೇಳ್ರಿ? ನಕಲು ಮಾಡುವುದು. ಜ ಉ ಮ ಬ ನ ಮೊದಲನೇ ಸಾಲು ಪೂರ್ಣಗೊಳಿಸಿದ ಮೇಲೆ ಉಳಿದೆರಡು ಸಾಲುಗಳನ್ನು ಸಹಿತ ಪೂರ್ಣಗೊಳಿಸಬೇಕು. ಇದು ಇವತ್ತಿನ ಹೋಮ್ವರ್ಕ್, ಹೌದಾ. ಥ್ಯಾಂಕ್ ಯು.